ಕರ್ನಾಟಕ ರಾಜ್ಯ ಹಿಂದೂ ಜಾತ್ರಾ ವ್ಯಾಪಾರಸ್ಥರ ಸಂಘದಿಂದ ಆಗಸ್ಟ್ 19ರಂದು ನಡೆಯಲಿರುವ ಉದ್ಘಾಟನಾ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಕಾರ್ಯಕ್ರಮದ ಮುಂದಿನ ದಿನಾಂಕವನ್ನು ಕೆಲವೇ ದಿನಗಳಲ್ಲಿ ತಿಳಿಸಲಾಗುವುದು ಎಂದು ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಮಹೇಶ್ ಹೇಳಿದ್ದಾರೆ. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಧಾರ್ಮಿಕತೆ ಇಲಾಖೆ ಇದೆ. ಆ ಧಾರ್ಮಿಕತೆ ಇಲಾಖೆಯಲ್ಲಿ ಖಾಲಿ ಹಿಂದೂಗಳ ದೇವಸ್ಥಾನ ಮಾತ್ರ ಇರೋದು, ಅದರಲ್ಲಿ ಆ ಇಲಾಖೆಯಲ್ಲಿ ಮುಸ್ಲಿಮರ ಮಸೀದಿ ಇಲ್ಲ, ಕ್ರಿಶ್ಚಿಯನ್ ಚರ್ಚ್ ಇಲ್ಲ. ನಮ್ಮ ರಿಕ್ವೆಸ್ಟ್ ಏನಂದರೆ, ಧಾರ್ಮಿಕತೆ ಇಲಾಖೆಯಲ್ಲಿ ಹಿಂದೂಗಳು ಇರೋದ್ರಿಂದ ಮಾತ್ರ ಹಿಂದೂಗಳೇ ವ್ಯಾಪಾರ ಹೋಗ್ತಾರೆ. ಆ ಧಾರ್ಮಿಕ ಇಲಾಖೆಗೆ ಅವ್ರು ಮಸೀದಿ ಸೇರಿಸಿದರೆ ಮುಸ್ಲಿಮರ ವ್ಯಾಪಾರ ಬರ್ಬೋದು, ನಮಗೇನು ಅಭ್ಯಂತರ ಇಲ್ಲ. ಯಾರ ಒತ್ತಾಯ ಇಲ್ಲ, ಏನಿಲ್ಲ, ಇಲ್ಲ ಇಲ್ಲ ಇಲ್ಲ, ಮಾಡೋದಿಲ್ಲ. ಆ ಒತ್ತೆ ನಮ್ದು ಒತ್ತೆ ಅಲ್ಲ, ನಾನು ಮೊನ್ನೆ 2-3 ಪ್ರೆಸ್ ನಾವು ನೋಡಿದ್ದೀವಿ, ಅದಕ್ಕೋಸ್ಕರ ನಾವು ಕ್ಲಿಯರ್ ಆಗಿ ಹೇಳ್ತಿದ್ದೀವಿ. ಅಲ್ಲ, ಫಸ್ಟ್ ಆಗಿದ್ದ ಸಂಘ ನಮ್ದು 18-5 2023 ರಿಜಿಸ್ಟ್ರೇಷನ್ ಆಗಿದೆ ನಮ್ದು ಸಂಘ. ನಮ್ಮ ಪ್ರೋಗ್ರೆಸ್ ಅಂದ್ರೆ ನಾವು ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರದ್ದು ಡೇಟ್ ನಮ್ಗೆ ಕ್ಲಿಯರ್ ಸಿಗ್ಲಿಲ್ಲ ಫಸ್ಟ್ ಆಗಿ, ಅದಕ್ಕೆ ನಮ್ಗೆ 2-3 ತಿಂಗಳು ಲೇಟ್ ಆಯ್ತು ಅಷ್ಟೇ. ಇಲ್ಲಿ ಉದ್ಘಾಟನೆ ಆಗೋಗ್ಲೇ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಕೋಶಾಧ್ಯಕ್ಷೆ ಪ್ರಮೀಳಾ, ಪದಾಧಿಕಾರಿಗಳಾದ ಕೃಷ್ಣಲೀಲಾ, ಪ್ರದೀಪ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.